ಅತ್ತ ಪಂಚ ರಾಜ್ಯಗಳ ಚುನಾವಣೆಯ ಸಮೀಕ್ಷೆ ಹೊರಬರೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇತ್ತ ಕರ್ನಾಟಕದಲ್ಲಿ ಆದ ಮೂರು ಬೈ ಎಲೆಕ್ಷನ್ಗಳ ರಿಸಲ್ಟ್ ಕೂಡ ಬರೋದಕ್ಕೆ ದಿನಗಣನೆ ಆರಂಭವಾಗಿದ್ದು ಇದರ ಸಮೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದೆ. ಯಾರಿಗೆ ಸಿಹಿ, ಯಾರಿಗೆ ಕಹಿ, ಯಾರಿಗೆ ಅಚ್ಚರಿ ಕಾದಿದೆ ಈ ಬಾರಿಯ ಪಂಚ ರಾಜ್ಯ ಚುನಾವಣೆಯಲ್ಲಿ? ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಮಾಹಿತಿ ನೀವು ನೋಡಬಹುದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ. ಕೆಲವೇ ಹೊತ್ತಲ್ಲಿ ಪಂಚ ರಾಜ್ಯಗಳ ಮತಗಟ್ಟೆ ಸಮೀಕ್ಷೆ ನಿಮ್ಮ ಮುಂದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸಿಟ್ ಪೋಲ್ನ ನಾನ್ ಸ್ಟಾಪ್ ಲೈವ್. ಕೆಲವೇ ಹೊತ್ತಲ್ಲಿ ಪಂಚ ರಾಜ್ಯಗಳ ಮತಗಟ್ಟೆ ಸಮೀಕ್ಷೆಯಲ್ಲಿ ಯಾರ ಹಣೆ ಬರಹ ಬದಲಿಸಿದ್ದಾನೆ ಮತದಾರ? ಪಂಚ ರಾಜ್ಯಗಳಲ್ಲಿ ಗೆಲ್ಲೋದು ಯಾರು, ಸೋಲು ಯಾರಿಗೆ? ಪಶ್ಚಿಮ ಬಂಗಾಳದಲ್ಲಿ ಗೆದ್ದೇ ಬಿಡುತ್ತಾ ಬಿಜೆಪಿ, ದೀದಿಗೆ ಸೋಲಿನ ಅನುಭವ ಆಗುತ್ತಾ? ಅಮ್ಮ ಇಲ್ಲದಂತಹ ತಮಿಳುನಾಡಿನಲ್ಲಿ ಈ ಬಾರಿ ಯಾರಿಗೆ ಅಧಿಕಾರ ಸಿಗಲಿದೆ? ಕೇರಳ ಈ ಬಾರಿ ಎಡಪಕ್ಷದ ಕೈಗೆ ತಲುಪುತ್ತೋ ಅಥವಾ ಕಾಂಗ್ರೆಸ್ ತೆಕ್ಕೆಗೆ ಬೀಳುತ್ತೋ? ಪುದುಚೇರಿಯಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರ್ತಾ ಬಿಜೆಪಿ ಅನ್ನುವಂತಹ ಅಚ್ಚರಿ ಎದುರಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಪಂಚ ರಾಜ್ಯಗಳ ಮತಗಟ್ಟೆ ಸಮೀಕ್ಷೆ ನಿಮ್ಮ ಮುಂದೆ ಇಡ್ತೀವಿ ನಾನ್ ಸ್ಟಾಪ್ ಲೈವ್ ನಲ್ಲಿ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸಿಟ್ ಪೋಲ್ನ ನಾನ್ ಸ್ಟಾಪ್ ಲೈವ್. ಪಂಚ ರಾಜ್ಯಗಳಲ್ಲಿ ಗೆಲ್ಲೋದು ಯಾರು, ಯಾರಿಗೆ ಮತದಾರ ಈ ಬಾರಿಯ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ತಮ್ಮ ಒಲುವನ್ನ ತೋರಿದ್ದಾರೆ? ಕಾದು ನೋಡೋಣ. ಅತ್ತ ಪಂಚ ರಾಜ್ಯಗಳ ಚುನಾವಣೆಯ ಸಮೀಕ್ಷೆಗೆ ಕ್ಷಣಗಣನೆ ಆರಂಭ. ಇತ್ತ ಕರ್ನಾಟಕದಲ್ಲಿ ಮೂರು ಉಪಚುನಾವಣೆ ಸಮೀಕ್ಷೆ. ಅತ್ತ ಪಂಚ ರಾಜ್ಯಗಳ ಮತಗಟ್ಟೆ ಸಮೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದ್ರೆ ಇತ್ತ ಕರ್ನಾಟಕದಲ್ಲಿ ಮೂರು ಉಪಚುನಾವಣೆ ಸಮೀಕ್ಷೆ ಕೂಡ ಎದುರು ನೋಡಲಾಗ್ತಾ ಇದೆ. ಮಸ್ಕಿ, ಬಸವ ಕಲ್ಯಾಣ, ಬೆಳಗಾವಿಯಲ್ಲಿ ಗೆಲ್ಲೋದು ಯಾರು ಅನ್ನೋದು ಈಗಿರುವಂತಹ ಕುತೂಹಲ. ಕ್ಷೇತ್ರ ಉಳಿಸಿಕೊಳ್ಳುತ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್, ಬಸವ ಕಲ್ಯಾಣದಲ್ಲಿ ಗೆದ್ದೇ ಬಿಡುತ್ತಾ ಜೆಡಿಎಸ್. ಸತತ ಉಪಚುನಾವಣೆಗಳನ್ನ ಗೆದ್ದ ಬಿಜೆಪಿ ಮತ್ತೆ ಬೀಗುತ್ತಾ ಅಥವಾ ಅದಕ್ಕೆ ವಿರುದ್ಧವಾದಂತಹ ರಿಸಲ್ಟ್ ಬರಬಹುದಾ? ಪಬ್ಲಿಕ್ ಸರ್ವೆಯಲ್ಲಿ ಯಾರಿಗೆ ಗೆಲುವು ದಕ್ಕಿದೆ? ಕೆಲವೇ ಕ್ಷಣಗಳಲ್ಲಿ ಮತಗಟ್ಟೆ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಮಸ್ಕಿ, ಬಸವ ಕಲ್ಯಾಣ, ಬೆಳಗಾವಿಯಲ್ಲಿ ಗೆಲ್ಲೋದು ಯಾರು, ಯಾರ ಪಾಲಾಗದೆ ಗೆಲುವಿನ ಒಂದು ಕೆಕೆ ಯಾರ ಪಾಲಾಗುತ್ತೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಪಬ್ಲಿಕ್ ಸರ್ವೆಯಲ್ಲಿ. ಹಾಗಾದ್ರೆ ಗೆಲ್ಲೋದು ಯಾರು ಈ ಮೂರು ಬೈ ಎಲೆಕ್ಷನ್ ನಲ್ಲಿ ಅನ್ನುವಂತಹ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಉತ್ತರ ನಿಮ್ಮ ಮುಂದೆ ಲಭ್ಯವಾಗುತ್ತೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು? ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ? ಮಸ್ಕಿ ಕಾಂಗ್ರೆಸ್ ಮಡಿಲಿಗೆ ಸೇರುತ್ತೋ ಅಥವಾ ಬಿಜೆಪಿ ಪಾಲಾಗುತ್ತೋ? ಜೆಡಿಎಸ್ ಇಲ್ಲದ ಕಣದಲ್ಲಿ ಯಾರ ಕೈ ಮೇಲಾಗುತ್ತೆ? ಪಕ್ಷಾಂತರಿ ಪ್ರತಾಪ್ ಗೌಡ ಪಾಟೀಲ್ ಕಮಾಲ್ ಮಾಡ್ತಾರಾ? ಮಸ್ಕಿಯಲ್ಲಿ ಯಾವ ಪಕ್ಷಕ್ಕೆ ಇದೇ ಪೂರಕ ವಾತಾವರಣ? ಯಾರ ಪರವಾಗಿ ಇದೆ ಅಲ್ಲಿನ ಚಿತ್ರಣ? ಸದ್ಯ ಮಸ್ಕಿಯಲ್ಲಿ ಪಕ್ಷಾಂತರಿ ಪ್ರತಾಪ್ ಗೌಡ ಪಾಟೀಲ್ ಕಣಕ್ಕಿಳಿದಿದ್ರು ಬಿಜೆಪಿಯಿಂದ. ಸೊ ಅವರ ಕೈ ಹಿಡಿಯುತ್ತಾರಾ ಮತದಾರ ಪ್ರಭುಗಳು ಅಥವಾ ಕಾಂಗ್ರೆಸ್ನ ಪಾಲಾಗುತ್ತಾ? ಜೆಡಿಎಸ್ ಇಲ್ಲದ ಕಣದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ನಿಮಗೆ ಸಮೀಕ್ಷೆಯಲ್ಲಿ ಕೊಡ್ತೀವಿ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಗೆಲುವು ಯಾರಿಗೆ ದಕ್ಕುತ್ತೆ? ಭರ್ಜರಿ ಚುನಾವಣೆಯನ್ನೇ ನಡೆಸಲಾಗಿತ್ತು. ಸೊ ಈ ಚುನಾವಣೆ ಯಾರ ಪಾಲಾಗಬಹುದು? ಆಡಳಿತಾರೂಢ ಪಕ್ಷದ ಕಡೆಗೆ ಜನ ವಾಲ್ತಾರಾ? ಯಾಕಂದ್ರೆ ಅದೇ ರೀತಿಯ ಸೀರೀಸ್ಗಳನ್ನ ಹಿಂದೆ ಕೂಡ ನೋಡ್ಕೊಂಡು ಬಂದಿದ್ವಿ. ಈಗಲೂ ಕೂಡ ಅದೇ ವಾತಾವರಣ ಸೃಷ್ಟಿಯಾಗುತ್ತೋ ಅಥವಾ ಕಾಂಗ್ರೆಸ್ ಇದನ್ನ ತನ್ನಲ್ಲಿಯೇ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನಡೆಸಿ ಗೆದ್ದೇ ಬೀಗುತ್ತಾ? ಇಲ್ಲಿ ಜೆಡಿಎಸ್ ಕಾಂಟೆಸ್ಟ್ ಮಾಡಿರಲಿಲ್ಲ. ಸೊ ಹೀಗಾಗಿ ಜೆಡಿಎಸ್ ಇಲ್ಲದ ಕಣದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಉಪಚುನಾವಣೆಯಲ್ಲಿ ಗೆಲುವು ಯಾರ ಪಾಲಾಗುತ್ತೆ? ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರಲ್ಲಿ ಒಬ್ಬರಿಗೆ ಈ ಒಂದು ಗೆಲುವಿನ ಕೆಕೆ ಸಿಗ್ಬೇಕಾಗಿರುವಂತದ್ದು. ಯಾರ ಕೈ ಹಿಡಿದಿದ್ದಾನೆ ಮತದಾರ ಅನ್ನೋದಕ್ಕೆ ಪಕ್ಕಾ ರಿಸಲ್ಟ್ನ ನಾವು ನಿಮಗೆ ಈ ಸಮೀಕ್ಷೆಯಲ್ಲಿ ಕೊಡ್ತೀವಿ. ಸೊ ಎರಡನೇ ತಾರೀಕು ಇದರ ಕಂಪ್ಲೀಟ್ ಮಾಹಿತಿ ಹೊರಕ್ಕೆ ಬೀಳುತ್ತೆ. ಯಾರಿಗೆ ಗೆಲುವು, ಯಾರಿಗೆ ಗೆಲುವು ಇಲ್ಲ ಅನ್ನೋದ್ರದ್ದು. ಆದರೆ ಸಮೀಕ್ಷೆಯಲ್ಲಿ ಇದಕ್ಕೆ ಪೂರಕವಾದಂತಹ ಹಿಂಟ್ ಇರುತ್ತೆ. ಇಂಥವರ ಪರವಾಗಿಯೇ ಮತದಾರರು ಮತ ಹಾಕಿರ್ತಾರೆ ಅಂತ. ಯಾಕಂದರೆ ಅವರು ಪಕ್ಕ ಇಂಥವ್ರಿಗೆ ಮತ ಹಾಕಿದ್ದೀನಿ ಅನ್ನೋದನ್ನು ಈ ಸಮೀಕ್ಷೆ ಮೂಲಕ ಹೇಳಿರ್ತಾರೆ. ಆ ಕಾರಣಕ್ಕಾಗಿ ಇಷ್ಟು ಪರ್ಸೆಂಟ್ ಓಟ್ ಇಂಥವರಿಗೆ, ಅಂದರೆ ಕಾಂಗ್ರೆಸ್ ಪಾಲಾಗಿದೆ, ಇಷ್ಟು ಪರ್ಸೆಂಟ್ ಓಟ್ ಬಿಜೆಪಿ ಪಾಲಾಗಿದೆ ಅನ್ನೋದನ್ನು ಹೇಳೋ ಮೂಲಕವಾಗಿ ಗೆಲುವು ಯಾರದ್ದು ಅಂತ ಹೇಳಬಹುದು. ಇನ್ನು ಮಸ್ಕಿಯ
ಒಂದು ಸ್ಟ್ರಾಟಜಿ ಹೇಗಿದೆ, ಸೋ ಅಲ್ಲಿ ಸೋಲು ಗೆಲುವಿನ ವಿಚಾರದಲ್ಲಿ ಲೆಕ್ಕಾಚಾರಗಳು ಹೇಗಿದೆ ಅನ್ನೋದನ್ನ ಗಮನಿಸೋಣ.